ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರೋಪಾತ್ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಅಬಾಕಸ್ ಸ್ಪರ್ಧೆ. 5ನೇ ರಾಜ್ಯ ಮಟ್ಟದ ಅಬಾಕಸ್ ಮೆಂಟಲ್, ಅರ್ಥಮೆಟಿಕ್ ಮತ್ತು ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಗಳನ್ನು ಕಾರವಾರದಲ್ಲಿ ಕಳೆದ ತಿಂಗಳು ಜನವರಿ 22ನೇ ಭಾನುವಾರದಂದು ಆಯೋಜಿಸಲಾಗಿದ್ದು, ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಪ್ರಪಾತ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ವತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಮಂದಿ ಉತ್ತೀರ್ಣರಾಗಿದ್ದಾರೆಂದು ಚಿಂತಾಮಣಿಯ ಪ್ರಪಾತ್ ಅಕಾಡೆಮಿ ಶಾಲೆಯ ಬ್ರಾಂಚಿನ ಮುಖ್ಯಸ್ಥರಾದ ಶಶಿಕಲಾ ರಾಘವೇಂದ್ರ ಹಾಗೂ ಟಿಪ್ಪು ನಗರ ಬ್ರಾಂಚಿನ ಮುಖ್ಯಸ್ಥರಾದ ಅಮೀನಾ ಮೋಲಾರ್ ಅವರು ತಿಳಿಸಿದ್ದಲ್ಲದೆ ಉತ್ತೀರ್ಣರಾದ ಮಕ್ಕಳನ್ನು ಅವರುಗಳು ಅಭಿನಂದಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಸುಮಾರು 547 ಮಕ್ಕಳು ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಚಿಂತಾಮಣಿ ನಗರದಲ್ಲಿನ ಕನಂಪಲ್ಲಿ ಬ್ರಾಂಚಿನ 18 ಮಂದಿ ವಿದ್ಯಾರ್ಥಿಗಳು, ಟಿಪ್ಪು ನಗರ ಬ್ರಾಂಚಿನ 5 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರಲ್ಲಿ ಅಬಾಕಸ್ ಮೆಂಟಲ್ ಅರ್ಥಮೆಟಿಕ್ನಲ್ಲಿ ಶಿಫಾ ಖಾನಂ, ಶಕೀಬಾ ಖಾನಂ, ಮೋನಿಕಾ, ಸ್ನೇಹಾ ಸಿರಿ, ಚಂದನ ಮತ್ತು ಜೈನ ಪ್ರಥಮ ಬಹುಮಾನ ಪಡೆದರೆ ಗುಲ್ನಾಜ್, ರುಚಿತಾ, ತೇಜಸ್ವಿ, ತನ್ವಿಲ್ ಪಾಷಾ ಮತ್ತು ಅರ್ಬಿನ್ ತಾಜ್ರವರು ದ್ವಿತೀಯ ಬಹುಮಾನ ಪಡೆದಿದ್ದಾರೆ. ಝಾನ್ಸಿ ರೆಡ್ಡಿ, ಮದಿಹಾ ಕುಲ್ಸಮ್ ಮತ್ತು ಮೊಹಮ್ಮದ್ ಉವೇಜ್ರವರು ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ವೇದಿಕ್ ಮ್ಯಾಥ್ಸ್ನಲ್ಲಿ ರೋಚನ್ ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ ಮತ್ತು ಉಳಿದ ಮಕ್ಕಳು ಸಮಾಧಾನಕರ ಬಹುಮಾನವನ್ನು ಪಡೆದಿರುತ್ತಾರೆ ಎಂದು ಸಂಸ್ಥೆಯ ಕನಂಪಲ್ಲಿ ಬ್ರಾಂಚಿನ ಮುಖ್ಯಸ್ಥರಾದ ಶಶಿಕಲಾ ರಾಘವೇಂದ್ರ ಹಾಗೂ ಟಿಪ್ಪು ನಗರ ಬ್ರಾಂಚಿನ ಮುಖ್ಯಸ್ಥರಾದ ಅಮೀನಾ ಮೋಲಾರ್ ಅವರು ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಟಿಪ್ಪು ನಗರ ಬ್ರಾಂಚಿನ ಮುಖ್ಯಸ್ಥರಾದ ಅಮೀನಾ ಮೋಲಾರ್ ಅವರಿಗೆ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಸಹ ನೀಡಿ ಗೌರವಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಗೆ ಮುಖ್ಯ ಅತಿಥಿಗಳಾಗಿ ಕಾರವಾರದ ಶಾಸಕರಾದ ಸತೀಶ್ ಸೈಲ್, ಕಾರವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಲತಾ ಮೋಹನ್ ದಾಸ್ ನಾಯಕ್, ಪ್ರಪಾತ್ ಅಕಾಡೆಮಿ ನಿರ್ದೇಶಕರಾದ ನರಹರಿ ಆಗ್ಬೋರ್ಕರ್ ಹಾಗೂ ಆಶಾ ದಿನೇಶ್ರವರು ಭಾಗವಹಿಸಿದ್ದರು ಎಂದು ಶಿಕ್ಷಕಿಯರು ತಿಳಿಸಿದ್ದಾರೆ.